जेडीएस बीजेपी ಬೆಂಬಲದಿಂದ ಒಕ್ಕಲಿಗರ ಸಂಘದ ನಿರ್ದೇಶಕರಾದಂತ ಉಮಾಪತಿ ಶ್ರೀನಿವಾಸ್ ಗೌಡರು ಇದೀಗ ಕಾಂಗ್ರೆಸ್ ಟಿಕೆಟ್ ಮೇಲೆ ವಿಧಾನಸೌಧದ ಮೆಟ್ಟಿಲೊತ್ತೋಕೆ ಟ್ರೈ ಮಾಡ್ತಾ ಇದ್ದಾರೆ। ಹೌದು, ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷೆಯೊಂದಿಗೆ ಇದೀಗ ಭಾರತ್ ಜೋಡೋ ಯಾತ್ರೆಯಲ್ಲಿ ರಾಹುಲ್ ಗಾಂಧಿ ಜೊತೆ ಹೆಜ್ಜೆ ಹಾಕಿದ್ದಾರೆ। ಜೊತೆಗೆ ಡಿ ಕೆ ಶಿವಕುಮಾರ್ ಜೊತೆ ಮಾತುಕತೆಯನ್ನು ನಡೆಸಿದ್ದಾರೆ। ಕಾಂಗ್ರೆಸ್ನಿಂದ ನಾನು ಸ್ಪರ್ಧೆ ಮಾಡ್ತೀನಿ, ಬಿಜೆಪಿಯ ಸತೀಶ್ ರೆಡ್ಡಿ ಅವರನ್ನ ಸೋಲಿಸ್ತೀನಿ ಅಂತ ಹೋಗ್ತಾ ಇದ್ದಾರೆ। ಆಗ ನೋಡಿದ್ರೆ ಬೆಂಗಳೂರಿನ ಬಿಜೆಪಿ ಭದ್ರಕೋಟೆಯಲ್ಲಿ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರ ಕೂಡ ಒಂದು, ಅಲ್ಲಿ ಸತೀಶ್ ರೆಡ್ಡಿ 3 ಬಾರಿಯಿಂದ ಆಯ್ಕೆಯಾಗಿದ್ದಾರೆ। ಅಲ್ಲಿ ಇದೀಗ ಅವ್ರನ್ನ ಸೋಲಿಸ್ತೀನಿ, ಕಾಂಗ್ರೆಸ್ನ ಗೆಲುವಿನ ಬಾವುಟ ಆರಿಸ್ತೀನಿ ಅಂತ ಉಮಾಪತಿ ಶ್ರೀನಿವಾಸ್ ಗೌಡರು ಹೊರಟಿದ್ದಾರೆ। ಅಲ್ಲಿ ಈಗಾಗಲೇ ಕವಿತಾ ರೆಡ್ಡಿ ಕೂಡ ನನ್ನ ಟಿಕೆಟ್ ಆಕಾಂಕ್ಷಿ ಕಾಂಗ್ರೆಸ್ನಿಂದ, ನನಗೂ ಟಿಕೆಟ್ ಕೊಡಬೇಕು ಅಂತ ಅವ್ರು ಕೇಳ್ತಾ ಇದ್ದಾರೆ। ಅವರು ಸಿದ್ಧಾರಮೈಯ ಆ್ಯಂಡ್ ಸಂತೋಷ್ ಲಾಡ್ ಟೀಮ್ ಅವ್ರದ್ದು। ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಬೆಂಬಲದೊಂದಿಗೆ ನಾನು ಬೊಮ್ಮನಹಳ್ಳಿ ಕೋಟೆಯನ್ನು ಭೇದಿಸ್ತೀನಿ ಅಂತ ಹೊರಟಿದ್ದಾರೆ ಉಮಾಪತಿ ಶ್ರೀನಿವಾಸ್ ಗೌಡರು। ಹಂಗೆ ನೋಡಿದ್ರೆ ಅವ್ರಿಗೆ ಬೆಂಗಳೂರು ಸೌತು, ಇತ್ತ ಕಡೆ ಬಸವನಗುಡಿ, ಈ ಪದ್ಮನಾಭ ನಗರ ಇಲ್ಲೆಲ್ಲ ಕಂಟೆಸ್ಟ್ ಮಾಡಿ ಒಂದು ರೀತಿ ಟಫ್ ಫೈಟ್ ಕೊಡ್ಬೋದಿತ್ತೇನೋ, ಆದರೆ ಈ ಬಂಡೆ ಬಗ್ದೆ ನೀರು ತೆಗಿತೀನಿ ಅನ್ನೋ ಕ್ಯಾಟಗರಿಗೆ ಸೇರಿದವರು ಇವರು ಉಮಾಪತಿ ಶ್ರೀನಿವಾಸ್ ಗೌಡರು। ಸೊ ಹಾಗಾಗಿ ಆ ರೀತಿಲಿ ಹೆಜ್ಜೆ ಹಾಕೊಂಡು ಹೋಗ್ತಾವ್ರೆ। ಜೊತೆಗೆ ನನ್ನ ಮನೆ ದುಡ್ಡು ಹಾಕಿ ಯಾರನ್ನೋ ಹೀರೋ ಮಾಡ್ತೀನಿ, ನನ್ನ ಕಾಸು ಹಾಕೊಂಡು ನಾನು ಹೀರೋ ಆಗೋಕ್ಕಾಗಲ್ವೇ ಅನ್ನೋ ಮೆಂಟಾಲಿಟಿಲಿ ಉಮಾಪತಿ ಶ್ರೀನಿವಾಸ್ ಗೌಡರು ಇದ್ದಂಗೆ ಕಾಣ್ತಾ ಇದೆ। ಆದರೆ ಸಿನಿಮಾ ಮಾಡೋದು ಬೇರೆ, ರಾಜಕಾರಣ ಮಾಡೋದು ಬೇರೆ। ಸಿನಿಮಾ ಇಂಡಸ್ಟ್ರಿ ಅವ್ರು ಎಷ್ಟೋ ಜನ ರಾಜಕಾರಣಕ್ಕೆ ಬಂದು 7 ಹೆಸರಿಲ್ದಂಗೆ ಹೋಗ್ಬಿಟ್ಟವ್ರೆ। ಕೆಲವರು ಸಕ್ಸಸ್ ಆಗಿದ್ದಾರೆ, ಆದರೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಬೇರೆ ಆಟಗಳಿರುತ್ತೆ, ರಾಜಕಾರಣದ ಬೇರೆ ಆಟ ಇರುತ್ತೆ। ಬಟ್ ರಾಜಕಾರಣದ ಪಟ್ಟನ್ನೂ ನಾನು ಹಾಕ್ತೀನಿ, ಸತೀಶ್ ರೆಡ್ಡಿ ಅವ್ರನ್ನ ಈ ಸರ್ ಮನೆಗೆ ಕಳಿಸ್ತೀನಿ ಅನ್ನೋದು ಈ ಉಮಾಪತಿ ಶ್ರೀನಿವಾಸ್ ಗೌಡರ ಶಪಥ। ಅಟ್ ದಿ ಸೇಮ್ ಟೈಮ್ ನಿಮ್ಗೆ ಗೊತ್ತಿಲ್ಲ, ರಾಬರ್ಟ್ ಸಿನಿಮಾ ಮಾಡಿದ್ರು ದರ್ಶನ್ ಅವ್ರದ್ದು, ಅದಾದಮೇಲೆ ಬೇರೆ ಬೇರೆ ವಿಚಾರಕವ್ರ ನಡುವೆ ದೊಡ್ಡ ಕಲಹ ಆಯಿತು, ಕಂದಕ ಏರ್ಪಡ್ತು। ಈ ಉಮಾಪತಿ ಶ್ರೀನಿವಾಸ್ ಗೌಡರು ಬೊಮ್ಮನಹಳ್ಳಿ ಕಡೆ ಕಾಲಿಡ್ತಾವ್ರೆ ಅಂತ ಗೊತ್ತಾಗಿದೆ ತಡ, ಸತೀಶ್ ರೆಡ್ಡಿ ಡಿ ಬಾಸ್ ಚಾಲೆಂಜಿಂಗ್ ಶಾ ದರ್ಶನ್ ಅವ್ರನ್ನ ಕರೆದು ದೊಡ್ಡ ಕಾರ್ಯಕ್ರಮ ಮಾಡಿದ್ರು। ಆ ವೇದಿಕೆಯಲ್ಲಿ ಸತೀಶ್ ರೆಡ್ಡಿ ಅವ್ರನ್ನ ಹಾಡಿ ಹೋಗ್ಲಿದ್ರು ಡಿ ಬಾಸ್ ದರ್ಶನ್ ಅವರು। ಇದೀಗ ಮತ್ತೊಂದು ರೀತಿಯ ರಾಜಕೀಯ ಕಾಳಗ ಶುರುವಾಗುವಂಥ ಲಕ್ಷಣ ಗೋಚರಿಸ್ತಾ ಇದೆ। ಈಗ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಗೆಲುವಿನ ಪತಾಕೆಯನ್ನು ಆರಿಸ್ತೀನಿ ಅನ್ನೋದು ಅವ್ರ ಲೆಕ್ಕಾಚಾರ ಉಮಾಪತಿ ಶ್ರೀನಿವಾಸ್ ಗೌಡರದು। ಇದು ನನ್ನ ಕೋಟೆ, ನಾನು ಮತ್ತೆ ಇಲ್ಲಿ ವಿನ್ ಆಗ್ತೀನಿ ಅನ್ನೋದು ಸತೀಶ್ ರೆಡ್ಡಿ ಅವರ ಲೆಕ್ಕಾಚಾರ। ವೀಕ್ಷಕರೇ, ನಿಮ್ಮ ಪ್ರಕಾರ ಸಿನಿಮಾ ಇಂಡಸ್ಟ್ರಿಯಲ್ಲಿ ತನ್ನದೇ ಆದಂಥ ಛಾಪನ್ನು ಮೂಡಿರ್ತಕ್ಕಂಥ ಒಕ್ಕಲಿಗರ ಸಂಘದ ಡೈರೆಕ್ಟರ್ ಆಗಿ ಕೆಂಪ್ಸ್ ಅಧ್ಯಕ್ಷರಾಗಿರ್ತಕ್ಕಂಥ ಉಮಾಪತಿ ಶ್ರೀನಿವಾಸ್ ಗೌಡರು ಇಲ್ಲಿ ಬೊಮ್ಮನಹಳ್ಳಿನಲ್ಲಿ ಬಿ ಜೆ ಪಿಯ ಸತೀಶ್ ರೆಡ್ಡಿ ಅವ್ರನ್ನ ಸೋಲಿಸ್ಬೋದಾ? ಸಾಧ್ಯ ಆಗುತ್ತಾ? ನೀವೇನು ಹೇಳ್ತೀರಿ? ನಿಮ್ಮ ಅಭಿಪ್ರಾಯ ಏನು? ಬೊಮ್ಮನಹಳ್ಳಿಯಲ್ಲಿ ಮುಂದಿನ ಸಾರಿ ಗೆಲ್ಲೋದು ಯಾರು? ಹಾಗೆ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ರಾಜ್ಯದ ಮುಖ್ಯಮಂತ್ರಿ ಯಾರಾಗ್ತಾರೆ? ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ? ನಿಮ್ಮ ಒಪಿನಿಯನ್ ಅನ್ನು ಕಾಮೆಂಟ್ ಮಾಡಿ। ಹಾಗೆ ನಿಮ್ಮ ಕ್ಷೇತ್ರ ಯಾವುದು? ಕಾಮೆಂಟ್ ಮಾಡಿ ತಿಳಿಸಿ। ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ।